ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಹೇ ಸೀತಾರಾಮ್ನ ಸುದ್ದಿಗಳಿಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಈಗಿನ ಪ್ರಮುಖ ಸುದ್ದಿಗಳು ಏನು ಎಂದು ನೋಡ್ಕೊಂಡು ಬರೋಣ, ಬನ್ನಿ. ಮೊದಲನೆಯದಾಗಿ, ಬೆಂಗಳೂರಿನಲ್ಲಿ ಮಳೆ ಧಾರಾಕಾರವಾಗಿ ಸುರಿಯುತ್ತಿರುವಂತಹ ಮಳೆಯಿಂದಾಗಿ ಆಗುವಂತಹ ಅವಾಂತರಗಳಾದರೂ ಏನು? ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮೂಡಿರಲೇಬೇಕು. ಹೌದು, ಅವಾಂತರಗಳು ಸಿಕ್ಕಾಪಟ್ಟೆ ಆಗ್ತಾ ಇದೆ. ಮಳೆಯಿಂದಾಗಿ ತತ್ತರಿಸೋಗ್ತಾ ಇದ್ದಾರೆ ಬೆಂಗಳೂರು ಜನತೆ. ರಾಜಾಜಿನಗರದಲ್ಲಿ, ಅಂದರೆ ರಾಜಾಜಿನಗರದ ಒಂದು ಮೇನ್ ರಸ್ತೆಯಲ್ಲಿ ಮಳೆಯಿಂದಾಗಿ ಏನಂತೀರ ನೀವು, ತಗ್ಗುಗಳು ಅಂದರೆ ಗುಂಡಿಗಳು ಹೆಚ್ಚಾಗ್ಬಿಟ್ಟಿವೆ. ಮ್ಯಾನ್ ಹೋಲ್ಸ್ಗಳು ಅವ್ರದ್ದು ಏನಂತೀರ ನೀವು, ಮಳೆಯ ಒಂದು ನೀರಿನ ರಭಸಕ್ಕೆ ಅವ್ರ ಮೇಲಿರುವಂತಹ ಮುಚ್ಚಳ ಕೊಚ್ಕೊಂಡು ಹೋಗಿ ಮ್ಯಾನ್ ಹೋಲ್ಸ್ಗಳು ಇದನ್ನಾಗ್ಬಿಟ್ಟಿವೆ, ಓಪನ್ ಆಗಿಬಿಟ್ಟಿವೆ. ಮಳೆ ಬಂದು ನೀರು ನಿಂತಾದ ತಕ್ಷಣ ಅದರೊಳಗಡೆ ಯಾರಾದರೂ ಬಿದ್ದರೆ ಯಾರು ಜವಾಬ್ದಾರಿ? ಏನದು ಫುಟೇಜು, ನೋಡ್ಕೊಂಡು ಬರೋಣ, ಬನ್ನಿ. ಸಿಲಿಕಾನ್ ಸಿಟಿಯಲ್ಲಿ ಸುರಿದ ಮಳೆಗೆ ನೂರಾರು ಅವಾಂತರಗಳು ಸೃಷ್ಟಿಯಾಗಿವೆ. ವರುಣನ ಆರ್ಭಟಕ್ಕೆ ರಸ್ತೆಗಳು ಗುಂಡಿ ಬಿದ್ದಿವೆ. ಭಾಷ್ಯಂ ಸರ್ಕಲ್ ಹಾಗೂ ರಾಜಾಜಿ ನಗರದಿಂದ ಮಂಜುನಾಥ್ ನಗರ ಸರ್ಕಲ್ ಕಲ್ಪಿಸುವ ಮೈನ್ ರೋಡ್ನಲ್ಲಿ ದೊಡ್ಡ ಗುಂಡಿ ಬಿದ್ದಿವೆ. ಯಾವುದೇ ಅನಾಹುತ ನಡೆಯದಂತೆ ಗುಂಡಿ ಸುತ್ತ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿದೆ ನಗರ ಪಾಲಿಕೆಯಿಂದ.